ಒಂದು ಕಾಸಾಗಿ ವೈದ್ಯರ ಮುಷ್ಕರಕ್ಕೆ ರೋಗಿಗಳು ಕರ್ನಾಟಕದಲ್ಲಿ ತತ್ತರಿಸಿ ಹೋಗಿದ್ದಾರೆ. ಸಂಪೂರ್ಣ ಬಂದ್ ಆಗಿದೆ. ರೋಗಿಗಳನ್ನ ಅವರ ರೋಗವನ್ನು ಗುಣಪಡಿಸುವಂತಹ ವೈದ್ಯರು ಬೀದಿ ಇಳಿದಿದ್ದಾರೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇಲ್ಲ, ಮಾನ್ಯ ಮುಖ್ಯಮಂತ್ರಿಯವರು ಈ ಕರಾಳ ಮಸೂದೆಯನ್ನು ತರುವ ಮೊದಲು ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ನ ಎಕ್ಸಿಕ್ಯೂಟಿವ್ ಕಮಿಟಿಯ ಮೀಟಿಂಗನ್ನು ಕರೆದಿದ್ದೀರ ನೀವು. ನಮ್ಮ ಪ್ರಣಾಳಿಕೆಯಲ್ಲಿ ಇಂತಹ ಕರಾಳ ಮಸೂದೆಯನ್ನು ತರ್ತೇನಂತ ತೋರಿಸಿಕೊಟ್ಟಿದ್ದೀರ ನೀವು. ಹೈಕಮಾಂಡಿನ ಒಪ್ಪಿಗೆಯನ್ನು ಪಡೆದಿದ್ದೀರ ನೀವು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಕೇಳಿದಿರ ನೀವು. ಈ ಅಧಿಕಾರವನ್ನು ಕೊಟ್ಟವರು ಯಾರು ನಿಮಗೆ? ನೀವು ಡಿಕ್ಟೇಟರ, ನೀವು ಸರ್ವಾಧಿಕಾರಿಯ. ಜನರಿಗೆ ಎಷ್ಟು ಕಷ್ಟ ಆಗಿದೆ ಎಂಬುದನ್ನು ನೀವು ಏನು ಸ್ವಲ್ಪ ಆದರೂ ಆಲೋಚನೆ ಮಾಡಿದ್ದೀರಾ? ಏನಾಗಿದ್ರಿ ನಿಮಗೆ? ಬುದ್ಧಿಗಿದಿ ಸರಿ ಉಂಟಾ ಇಲ್ವ? ಇಂಥ ಮಸೂದೆಯನ್ನು ತಂದಿದ್ದೀರಲ್ಲ ನೀವು, ಯಾರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಹೇಳಿ ನೀವು. ಬಹಳ ಸಂತೋಷ ಪಡ್ತಿದ್ದೆ ನಾನು. ನೀವು ಮಣಿಪಾಲಕ್ಕೆ ಬಂದಿದ್ದೀರಾ? ಮಣಿಪಾಲ ಮುಂಚೆ ಹೇಗಿತ್ತು ಅಂತ ನೋಡಿದ್ದೀರಾ ನೀವು? ಈಗ ಏನಾಗಿದೆ ಎಂಬುದನ್ನು ಕೂಡ ನೋಡಿದ್ದೀರಾ? ನಿಮ್ಮ ಬ್ಯಾಂಗ್ಳೂರಲ್ಲಿ ಉಂಟಲ್ಲ ದೇವಿ ಶೆಟ್ರು, ಒಂದು ಡಾಕ್ಟರ್ ದೇವಿ ಶೆಟ್ರು ಒಂದು ಟೌನನ್ನು ನಿರ್ಮಾಣ ಮಾಡಿದಾರಲ್ಲ, ನಿಮಗೆ ಅಸೌಖ್ಯ ಇದ್ದಾಗ ಅಲ್ಲಿಗೆ ಹೋದ್ರೆ ಅಡ್ಮಿಟ್ ಆದಿರಲ್ಲ, ಯಾಕೆ? ಅಂದರೆ ಅಲ್ಲಿ ರೋಗಿಗಳನ್ನು ಒಳ್ಳೆಯದಾಗಿ ನೋಡ್ತಾರೆ ಎಂಬ ಕಾರಣದಿಂದಲೇ ನೀವು ಹೋದದಲ್ವ? ಅಲ್ಲಿ ಎಲ್ಲ ಫೆಸಿಲಿಟೀಸು ಇದೆ ಎಂಬುದರ ಕಾರಣದಿಂದ ಹೋದದಲ್ವ ಮುಖ್ಯಮಂತ್ರಿಯವರೇ? ನೀವು ಏನಾಗಿದ್ರಿ ನಿಮಗೆ? ನಿಮಗೆ ಸ್ವಲ್ಪ ಆದರೂ ಬುದ್ಧಿ ಇದ್ರೆ, ಜ್ಞಾನ ಇದ್ದಿದ್ರೆ ಈ ಸರ್ಕಾರಿ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ತೆಗೆದುಕೊಂಡೋಗಿ. ಉಡುಪಿಯಲ್ಲಿ ಏನಾಗ್ತಾ ಉಂಟು ಗೊತ್ತುಂಟ ನಿಮಗೆ? ಕೇಳಿ, ಎಕ್ಸಿಕ್ಯೂಟಿವ್ ಕಮಿಟಿಯ ಸದಸ್ಯರು ಇದ್ದಾರಲ್ಲ, ಆ ಗಫೂರ್ ಎಂ ಎ ಗಫೂರನ್ನು ಕೇಳಿ. ಜನ ಏನನ್ನು ಕೇಳ್ತಿದ್ದಾರೆ ಅದನ್ನು ಮೇಲ್ದರ್ಜೆಗೆ ತೆಗೆದುಕೊಂಡೋಗಿ ಅಂತ ಕೇಳುವಾಗ
ನೀವು ಏನು ಮಾಡ್ತಿದ್ದೀರಿ?